देवकी नंदना ಅಡಗಿಕೊಂಡೆ ಕೃಷ್ಣ. ಅಯ್ಯೋ ಕತ್ತೆ, ನಾನು ಇಲ್ಲಿದ್ದೇನೆ. ಅಯ್ಯೋ ಕತ್ತೆ, ಅಲ್ಲಿ ಅಲ್ಲಿ ಹೋಗುತ್ತಿದ್ದೀಯ, ಇಲ್ಲಿ ಬಾ. ನೀನು ದೊಡ್ಡ ಬಲಶಾಲಿ ಅಂದುಕೊಂಡಿದ್ದೀಯ. ಅಯ್ಯೋ ಕತ್ತೆ, ಎಲ್ಲರಿಗಿಂತ ಶಕ್ತಿಶಾಲಿ ಆ ಭಗವಂತ ನೀನಲ್ಲ. ಎಷ್ಟು ಆಟವಾಡುತ್ತೀಯೋ ಆಟವಾಡು. ನನ್ನ ಕೈಯಲ್ಲಿ ಜೀವ ಕಳೆದುಕೊಂಡ ಮೇಲೆ ನೀನು ಏನು ಮಾಡಲಾಗುವುದಿಲ್ಲ. ಮತ್ತೆ ನೀನು ನನ್ನನ್ನು ಕೊಲ್ಲುತ್ತೀಯಾ? ಸರಿ, ಕೊಲ್ಲು ಬಾ. ಕೊಲ್ಲುತ್ತೀಯಾ ಹೇಳು, ಹೇಳು. ನಮ್ಮಲ್ಲಿ ಯಾರನ್ನು ಕೊಲ್ಲುತ್ತೀಯ? ಕೃಷ್ಣ ಎಲ್ಲ ಕಡೆ ಇದ್ದಾನೆ. ಅವನೇ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದು. ಅವನು ಎಲ್ಲ ಚರಾಚರಗಳಲ್ಲಿ ನೆಲೆಸಿದ್ದಾನೆ. ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಎಲ್ಲರಲ್ಲೂ ಅವನಿದ್ದಾನೆ. ಕೃಷ್ಣನ ಸೂಚನೆ ಅರ್ಥ ಮಾಡಿಕೋ. ಅವನಿಗೆ ಶರಣಾಗಿ ನೀನು ಉದ್ಧಾರವಾಗು. ಕೃಷ್ಣ, ನೀನು ಇಷ್ಟು ಬಿಡಿಸಿ ಹೇಳಿದರೂ ಇವನಿಗೆ ಅರ್ಥವಾಗಲಿಲ್ಲ. ಚಾಣೂರ, ಈ ಧೇನುಕಾಸುರ ಇನ್ನೂ ಮರಳಿ ಬಂದಿಲ್ಲ, ಮತ್ತು ಅವನ ಕಡೆಯಿಂದ ಯಾವ ಸುದ್ದಿಯೂ ಬಂದಿಲ್ಲ. ನನ್ನ ಮನಸ್ಸು ಧೈರ್ಯಗೆಡುತ್ತಿದೆ ಚಾಣೂರ. ಪೂತನಿ, ಬಕಾಸುರ, ಶ್ರೀಧರ ತಾಂತ್ರಿಕ ಇವರೆಲ್ಲರ ಉದಾಹರಣೆ ಇದ್ದರೂ ನೀವು ಧೈರ್ಯಗೆಡುತ್ತಿದ್ದೀರಾ ಮಹಾರಾಜ? ಕೇಶಿನಿ, ನೀನೇನು ಹೇಳುತ್ತಿದ್ದೀಯ? ಮಹಾರಾಜ, ನಾನು ಏನು ಹೇಳುತ್ತಿರುವೆನೆಂದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಕೇಶಿನಿ, ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡಬೇಡ. ಯಾಕೆ ಮಹಾರಾಜ? ನಿಮ್ಮ ಅಳಿಯ ಕೃಷ್ಣನ ಜೊತೆ ಕಣ್ಣಾಮುಚ್ಚಾಲೆ ಆಡಿ ಆಡಿ ನಿಮಗೆ ದಣಿವಾಯಿತೆ. ಕೇಶಿನಿ, ಮಹಾರಾಜ, ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನಿಮಗೆ ಸತ್ಯ ಕಾಣುತ್ತಿದ್ದರೂ ನೀವು ಅದನ್ನು ನೋಡುತ್ತಿಲ್ಲ. ನಿಮಗೂ ಚೆನ್ನಾಗಿ ಗೊತ್ತಿದೆ, ಕೃಷ್ಣನಂತಹ ಒಬ್ಬ ಚಿಕ್ಕ ಹುಡುಗ ಎಷ್ಟೊಂದು ನಿಮ್ಮ ಮಹಾಕಾಯ ಶಕ್ತಿಶಾಲಿಯಾದ ರಾಕ್ಷಸರನ್ನು ಕೊಂದು ಹಾಕಿದ್ದಾನೆ ಮಹಾರಾಜ. ಅದು ಕೃಷ್ಣನ ಕೆಲಸವಲ್ಲ, ಅದಲ್ಲ ಆ ದುಷ್ಟ ವಿಷ್ಣುವಿನ ಕೆಲಸ. ಇಲ್ಲ ಮಹಾರಾಜ, ಸತ್ಯವನ್ನು ನಿರಾಕರಿಸಿದರೆ ಸತ್ಯ ಸುಳ್ಳಾಗಿ ಬಿಡುವುದಿಲ್ಲ.
ಕೃಷ್ಣ ಒಂದು ಅವತಾರ, ಹಾಗೆ ಇದೇ ಪರಮಸತ್ಯ ಮಹಾರಾಜ. ಇದರ ಅನುಭವ ಸ್ವತಃ ನನಗೂ ಆಗಿದೆ. ಹಾಗಾಗಿ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಮಹಾರಾಜ, ನೀವು ನಿಮ್ಮ ಹಠವನ್ನು ಬಿಟ್ಟು ಬಿಡಿ, ಹಾಗೆಯೇ ಧೇನುಕಾಸುರನನ್ನು ಮರಳಿ ಕರೆಸಿಕೊಳ್ಳಿ. ಸಾವಿನ ಚಿಂತೆಯನ್ನು ಹೊರಗಟ್ಟಿ ಭಕ್ತಿಯಲ್ಲಿ ಮನಸ್ಸಿಡಿ ಮಹಾರಾಜ. ಇಲ್ಲದಿದ್ದರೆ ಮಹಾರಾಜ, ನಿಮಗೆ ಧೇನುಕಾಸುರನ ಕಡೆಯಿಂದ ಯಾವ ಸಮಾಚಾರವೂ ಬರುವುದಿಲ್ಲ ಮಹಾರಾಜ. ಬರುವುದು ಕೇವಲ ಧೇನುಕಾಸುರನ ಸಾವಿನ ಸಮಾಚಾರ. ಕೃಷ್ಣ, ಕೃಷ್ಣ, ನೀನು ಬರುತ್ತೀಯೋ ಇಲ್ಲವೋ? ಇಲ್ಲ, ನಾನು ಬರುವುದಿಲ್ಲ. ನೀನು ನನಗೆ ಇಷ್ಟವಿಲ್ಲ. ಏನು? ಹೋಗು, ಹೋಗಿ ಮಾವಯ್ಯನಿಗೆ ಬುದ್ಧಿ ಹೇಳು, ಹೋಗು. ಅವರಿಗೆ ಭಕ್ತಿ, ದೇವರಲ್ಲಿ ಭಕ್ತಿ ಇಡಲು ಹೇಳು. ಕೃಷ್ಣ, ಮೊದಲು ನಿನ್ನ ಯೋಚನೆ ಮಾಡು. ನೀನು ದೇವರ ಬಗ್ಗೆ ಸ್ಮರಣೆ ಮಾಡಲು ಮಥುರಾಧೀಶನಿಗೆ ಹೇಳುತ್ತಿರುವೆ. ನೀನು ದೇವರ ಸ್ಮರಣೆ ಮಾಡು, ಏಕೆಂದರೆ ನಾನು ಈಗ ನಿನ್ನನ್ನು ಕೊಂದು ಹಾಕುತ್ತೇನೆ. ನೀನು ಏನಂದುಕೊಂಡೆ? ನಾನು ನಿನ್ನ ಕೈಗೆ ಸಿಗುವುದಿಲ್ಲ. ಕೃಷ್ಣ, ನೀನು ಬರದೆ ಹೋದರೆ ನಾನು ನಿನ್ನ ಗೊಲ್ಲ ಗೆಳೆಯರ ಪ್ರಾಣವನ್ನು ತೆಗೆಯುತ್ತೇನೆ. ನಾನು ನಿನ್ನ ಹಸುಗಳನ್ನು ಹಿಂಸಿಸುತ್ತೇನೆ. ಕೃಷ್ಣ, ನೀನು ಬರುತ್ತೀಯೋ ಇಲ್ಲವೋ? ಇಲ್ಲ. ಸರಿ, ಹಾಗಾದರೆ ನೋಡುತ್ತಿರು ನಾನು ನಿನ್ನ ಗೊಲ್ಲ ಗೆಳೆಯರಿಗೆ ಏನು ಮಾಡುತ್ತೇನೆಂದು. ಆಕಾಶಕ್ಕೆ ಹಾರಿದ್ದು ಹೇಗೆ? ನನಗೆ ಗೊತ್ತಿಲ್ಲ. ಜಯ ಶ್ರೀ ಕೃಷ್ಣ, ಜಯ ಶ್ರೀ ಕೃಷ್ಣ. ದುಷ್ಟ ಬುದ್ಧಿ ಇರುವವರು ಅವರು ದಾರಿ ತಪ್ಪುತ್ತಾರೆ. ನಿನ್ನ ಬುದ್ಧಿ ಭ್ರಷ್ಟವಾಗಿದೆ. ಹಸುಗಳನ್ನು ಹಿಂಸಿಸುತ್ತಾನೆ. ಅದಕ್ಕೆ ಮೊದಲೇ ಅವನನ್ನು ಮುಗಿಸಿಬಿಡೋಣ. Thank you.
श्री कृष्ण हरे हरे। ಅಮ್ಮ ವೈದ್ಯರನ್ನು ಕರೆದುಕೊಂಡು ಬಂದಿದ್ದೇನೆ. ಅಮ್ಮನನ್ನು ಗುಣ ಮಾಡಿ ವೈದ್ಯರೇ. ಆಗಲಿ ಮಗು. ಇವನಿಗೆ ಯಾಕೆ ಸುಳ್ಳು ಆಸೆ ಹುಟ್ಟಿಸುತ್ತಿದ್ದೀರಿ ವೈದ್ಯರೇ? ಇನ್ನು ಇವನ ಜೀವನದಲ್ಲಿ ಇನ್ನು ಮುಂದೆ ನಾನು ಇರುವುದಿಲ್ಲ. ಅಮ್ಮ ನೀನು ಮಾತಾಡಬೇಡ, ನೀನು ವಿಶ್ರಾಂತಿ ಮಾಡು. ಮಗು ಪರಶು, ಇದು ನಾರುಬೇರಿನ ರಸ, ಅರ್ಧ ಗಂಟೆಗೊಮ್ಮೆ ನಿನ್ನ ಅಮ್ಮನಿಗೆ ಕುಡಿಸು. ಲಕ್ಷ್ಮಿ, ವೈದ್ಯರು ಬರುತ್ತಿದ್ದಾರೆ. ಎಲ್ಲಿ ಹೋಗಿದ್ದರು? ಯಾರ ಮನೆಗೋ? ವೈದ್ಯರೇ, ಓ ವೈದ್ಯರೇ, ಈ ಹೊತ್ತಲ್ಲಿ ಎಲ್ಲಿಂದ ಬರುತ್ತಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ ವೈದ್ಯರೇ? ಇಲ್ಲ. ಇಲ್ಲವೇ? ಪರಶುವಿನ ತಾಯಿಗೆ ಕಾಯಿಲೆ. ಆಕೆ ಇನ್ನು ಕೆಲವೇ ದಿನಗಳ ಅತಿಥಿ. ನಾವು ಯಮಿಯ ಮನೆಗೆ ಹೋಗೋಣ. ಹೌದು, ನಡಿ. ಯಮಿ, ಸುಮ್ಮನೆ ಮಲಗಿದ್ದೇನೆ ಸಖಿ. ನಮಗೆ ನೀವಿಬ್ಬರು ಏನೂ ಹೇಳಲಿಲ್ಲ, ನಿನಗೆ ಹುಷಾರಿಲ್ಲವಂತೆ. ಬೇಗ ಹುಷಾರಾಗುವೆ ಯಮಿ. ಭಗವಂತ ಹೇಳುತ್ತಿದ್ದಾನೆ. ಯಮಿ ಬೇಗ ಬಂದು ಬಿಡು. ಯಮಿ, ಅಮ್ಮ ಅಮ್ಮ, ನೀನು ನಿರಾಶಳಾಗಬೇಡ ಯಮಿ. ಸಖಿ, ಶ್ಯಾಮ, ಲಕ್ಷ್ಮಿ, ನಾನು ಹೋದ ಮೇಲೆ ನನ್ನ ಪರಶುವಿಗೆ ಅಮ್ಮ ಇರುವುದಿಲ್ಲ. ಅವನನ್ನು ನೀವು ನೋಡಿಕೊಳ್ಳುತ್ತೀರಾ? ಯಮಿ, ಅವನಿಗೆ ನನ್ನ ಕೊರತೆ ಯಾವತ್ತೂ ಕಾಡಬಾರದು. ನಾನು ನೋಡುತ್ತಿದ್ದೇನೆ, ನನ್ನ ಕಣ್ಣೆದುರು ನಿಧಾನವಾಗಿ ಕತ್ತಲು ಕವಿಯುತ್ತಿದೆ. ನನಗೆ ಗೊತ್ತಿದೆ, ಕತ್ತಲು ನನ್ನನ್ನು ನುಂಗಲು ಬರುತ್ತಿದೆ. ಆದರೆ ನಾನದನ್ನು ತಡೆದಿಟ್ಟಿದ್ದೇನೆ. ಶ್ಯಾಮ, ನಾನು ಕೃಷ್ಣನನ್ನು ನೋಡಬೇಕು. ಅವನ ದರ್ಶನ ಮಾಡಬೇಕು. ಆದರೆ ಅವನು ಬರುತ್ತಲೇ ಇಲ್ಲ. ಶ್ಯಾಮ, ನನಗೊಂದು ಉಪಕಾರ ಮಾಡು. ಕೃಷ್ಣನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಆ
ನನ್ನನ್ನು ನೋಡಲು ಒದ್ದಾಡುತ್ತಿದ್ದಾಳೆ ಪಾಪ. ಕೃಷ್ಣ ಬರುತ್ತಿಲ್ಲ, ಹಾಗಂದರೆ ಏನರ್ಥ? ಏಕೆ ಬರುತ್ತಿಲ್ಲ? ನಾವೆಲ್ಲ ಅವನನ್ನ ತಲೆ ಮೇಲೆ ಹೊತ್ತುಕೊಂಡಿದ್ದೀವಲ್ಲ, ಅದಕ್ಕೆ ಹೀಗಾಡುತ್ತಿದ್ದಾನೆ. ನೋಡುತ್ತೇನೆ ಏಕೆ ಬರುವುದಿಲ್ಲ ಅವನು. ಪರಶು, ನೀನು ಯಮಿಯನ್ನು ನೋಡಿಕೊಳ್ಳುತ್ತಿರು, ಸರಿನಾ? ಆಯ್ತು. ಹೇ ಸುರನಾಯಕ, ಹೇ ಅಸುರಾರಿ. ಯಶೋಧ, 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 ನಮ್ಮ ಕೃಷ್ಣ ಖಂಡಿತ ಏನೋ ತಂಟೆ ಮಾಡಿದ್ದಾನೆ. ಏಕೆ ನೀವು ನನ್ನ ಕೃಷ್ಣನ ಮೇಲೆ ಆರೋಪ ಹೊರಿಸುತ್ತಿದ್ದೀರಿ? ಅವನು ದನ ಮೇಯಿಸಲು ಕಾಡಿಗೆ ಹೋಗಿದ್ದಾನಲ್ಲ. ಯಶೋಧ, ಅವನು ಕಾಡಿಗೆ ದನ ಮೇಯಿಸಲು ಹೋಗಿದ್ದಾನೋ, ಯಾರದಾದರೂ ಮನೆಗೆ ಬೆಣ್ಣೆ ಕದಿಯಲು ಹೋಗಿದ್ದಾನೋ, ಯಾರಿಗೆ ಗೊತ್ತು? ನಿಮಗೆ ಹೇಗೆ ಗೊತ್ತು? ನಾನು ಈಗ ತಾನೇ ಗೋಪಿಯರು ಈ ಕಡೆ ಬರುವುದನ್ನು ನೋಡಿದೆ. ಬಹಳ ಕೋಪದಲ್ಲಿದ್ದರು ಅವರು. ಅವರ ಮುಖ ನೋಡಿ ನನಗೆ ಅನುಮಾನವಾಗುತ್ತಿದೆ. ಅಯ್ಯೋ ದೇವರೇ, ನಂದರಾಣಿ, ಕೃಷ್ಣ ಎಲ್ಲಿದ್ದಾನೆ? ಬೆಣ್ಣೆ ಕದ್ದನೆ ಅವನು. ಬೆಣ್ಣೆ ಕದ್ದಿದ್ದರೆ ನಾವು ದೂರು ಹೇಳಲು ಬರುತ್ತಿದ್ದೇವೆ. ಈಗ ಮತ್ತೇನು ದೂರು ತಂದಿದ್ದೀರಿ? ಏನು ಮಾಡಿದ ನನ್ನ ಕೃಷ್ಣ? ನಂದರಾಣಿ ಯಮಿ ಸಾವಿನ ಹಾಸಿಗೆಯಲ್ಲಿದ್ದಾಳೆ, ಕೃಷ್ಣನನ್ನೇ ಕನವರಿಸುತ್ತಿದ್ದಾಳೆ. ವೈದ್ಯರು ಹೇಳೋ ಪ್ರಕಾರ ಅವಳು ಇನ್ನು ಕೆಲವೇ ದಿನಗಳ ಅತಿಥಿ. ಅವಳು ಕೊನೆಯ ಸಲ ಕೃಷ್ಣನನ್ನು ನೋಡಿ ಶಾಶ್ವತವಾಗಿ ಕಣ್ಣು ಮುಚ್ಚಲು ಬಯಸಿದ್ದಾಳೆ. ಆದರೆ ಕೃಷ್ಣ ಅವಳ ಮನೆಗೆ ಹೋಗುತ್ತಲೇ ಇಲ್ಲ. ಅವಳು ಅವನನ್ನೇ ಕಾಯುತ್ತಿದ್ದಾಳೆ. ಕಾಯುವುದು ತಪಸ್ಸಿನ ಒಂದು ರೂಪವೇ. ತಪಸ್ಸು ಮುಗಿದ ಕೂಡಲೇ ಕಾಯುವುದು ಕೂಡ ಕೊನೆಯಾಗುತ್ತದೆ. ತಪಸ್ಸಿಗೆ ಫಲ ಸಿಗುತ್ತದೆ ಮತ್ತು ಕಾಯುವಿಕೆಯ ಅಂತ್ಯವಾಗುತ್ತದೆ. ಕೃಷ್ಣನಿಗೆ ಯಾರು ಜೈಕಾರ ಹಾಕುತ್ತಿದ್ದಾರೆ?